ಯಶಸ್ವಿಯಾಗಲಿ ಚಂದ್ರಯಾನ ಯಶಸ್ವಿಯಾಗಲಿ 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 ಚಂದ್ರಯಾನ ಯಶಸ್ವಿಯಾಗಲಿ 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 ಚಂದ್ರಯಾನ ಯಶಸ್ವಿಯಾಗಲಿ 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 ಚಂದ್ರಯಾನ ಯಶಸ್ವಿಯಾಗಲಿ 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 ಚಂದ್ರಯಾನ ಯಶಸ್ವಿಯಾಗಲಿ ಜೈ ಬೋಲೋ ಭಾರತ್ ಮಾತಾಕ್ಕೆ ಜೈ ಬೋಲೋ ಭಾರತ್ ಮಾತ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕರೋನಾ ಸಂದರ್ಭ ಕಾಲದಲ್ಲೂ ಯಶಸ್ವಿಯಾಗಿ ಚಂದ್ರಯಾನ 3 ಉಡಾವಣೆ ಮಾಡೋದ್ರ ಮುಖಾಂತರ ಇಡೀ ಪ್ರಪಂಚಕ್ಕೆ ನಾವು ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ನಾಳೆ ಸಂಜೆ 6 ಗಂಟೆಗೆ ಚಂದ್ರಯಾನ 3 ಉಪಗ್ರಹ ಚಂದ್ರನ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಆಗಬೇಕು ಅಂತ ಹೇಳಿ ನಾವು ಈ ದಿನ ನಮ್ಮ ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಂಡಿದ್ವು. ಇಡೀ ಪ್ರಪಂಚ ಭಾರತದತ್ತ ನೋಡ್ತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಜ್ಞಾನಿಗಳು ಆಗಲಿರುಳು ಕಷ್ಟಪಟ್ಟು ಯಾರೂ ಮಾಡೋಕ್ಕಾಗದೇ ಇರತಕ್ಕಂಥ ಚಂದ್ರನ ದಕ್ಷಿಣದತ್ತ ಉಪಗ್ರಹ ಉಡಾವಣೆಯಾಗಿ ನಾಳೆ ಸಂಜೆ 6 ಗಂಟೆಗೆ ಅಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಅದು ಯಶಸ್ವಿಯಾಗಲಿ, ಯಾರದೇ ವಕ್ರಕಣ್ಣು ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಆ ಭಗವಂತ ಕೋಲಾರಮ್ಮ ಯಶಸ್ವಿ ಆಗೋ ನಿಟ್ಟಿನಲ್ಲಿ ಜೊತೆಯಲ್ಲಿರಲಿ ಅಂತ ಹೇಳಿ ಈ ಮೂಲಕ ನಾವು ಕೋಲಾರಮ್ಮಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿದಿರಿ. ತದನಂತರ ಭಾರತದ ಯಶಸ್ವಿಯಲ್ಲಿ ವಿರೋಧ ಪಕ್ಷದವರು ವಿನಾಕಾರಣ ಹಲವಾರು ಕಾಮೆಂಟ್ಗಳನ್ನು ಮಾಡುವಂಥವ್ದು, ಆ ಪ್ರಕಾಶ್ ರಾಜ್ ಅಂತ ನಿನ್ನೆ ಏನು ವ್ಯಂಗ್ಯಚಿತ್ರವನ್ನು ಹಾಕೋದ್ರ ಮುಖಾಂತರ ಭಾರತ ದೇಶದಲ್ಲಿದ್ದು ಈ ಭಾರತದ ಪ್ರಜೆಗಳಿಗೆ ಇರಬೇಕಾಗಿರ್ತಕ್ಕಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಯಾವ ರೀತಿ ಅವಹೇಳನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ನೋಡಿದಾಗ ಅವರು ನಿಜಕ್ಕೂ ಈ ಭಾರತ ದೇಶದಲ್ಲಿರೋದಕ್ಕೆ ಅವರು ಅರ್ಹರಲ್ಲ. ಅವ್ರು ಏನಿದ್ರೂ ಪಾಕಿಸ್ತಾನ ಆಫ್ಘಾನಿಸ್ತಾನ ಇಲ್ಲೇ ಅವ್ರು ಇರಬೇಕು, ಅವ್ರಿಗೆ ಸೂಕ್ತವಾದಂಥ ಜಾಗ ಅದೇ. ಅವ್ರು ತಿಳ್ಕೊಂಬಿಟ್ಟಿರ್ಬೋದು ನಮ್ಮ ದೇಶದ ವಿಜ್ಞಾನಿಗಳು, ನಮ್ಮ ದೇಶದ ವಿಜ್ಞಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಚಂದ್ರಯಾನ 3 ಯಶಸ್ವಿ ಆಗುತ್ತೆ ಅಂತ ಗೊತ್ತಾಗಿ ಅದ್ರ ವಿರುದ್ಧವಾಗಿ ಏನಾದರೂ ನಾವು ಕಾಮೆಂಟ್ ಮಾಡಿದ್ರೆ ನಾನು ಹೀರೋ ಆಗ್ತೀನಿ ಅಂತೇಳಿ ಅವ್ರು ತಿಳ್ಕೊಂಡು ಕಾಮೆಂಟ್ ಮಾಡಿದ್ದಾರೆ. ಅವ್ರು ಇವತ್ತು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಜನಗಳ ಮುಂದೆ ಅವರು 0 ಆಗಿದ್ದಾರೆ ಇವತ್ತು. ಅದಕ್ಕೋಸ್ಕರ ವಿರೋಧ ಪಕ್ಷದವ್ರಿಗೂ ಪ್ರತಿಯೊಬ್ಬರಿಗೂ ಭಾರತದ ಎಲ್ಲ ಪ್ರಜೆಗಳಿಗೂ ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಚಂದ್ರಯಾನ 3 ಯಶಸ್ವಿ ಆಗೋ ನಿಟ್ಟಿನಲ್ಲಿ ನಾವೆಲ್ಲರನ್ನು ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ವಿಶ್ವಗುರು ಆಗೋದ್ರಲ್ಲಿ ಇನ್ನೇನು ಕ್ಷಣಗಣನೆ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು, ಒಗ್ಗಟ್ಟಾಗಿ ನಾವು ಇದರಲ್ಲೂ ಇದ್ದೀರಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ನೋಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ.